ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಇವತ್ತೇ ರೋಲೆಕ್ಸ್ ಮುಹೂರ್ತ ಆಗಿದೆ, ಶೂಟಿಂಗ್ ಎಲ್ಲೆಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್? ಯಾವತ್ತಿಂದ? ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ ಶೂಟಿಂಗು. ಸೊ ಹೌದು, ಇವತ್ತು ಮುಹೂರ್ತ ಅಷ್ಟೇ, ನಾಳೆಯಿಂದ ಒಂದು ಸ್ಟ್ರೆಚಲ್ಲಿ ಶೂಟ್ ಮಾಡ್ತಿರ್ತೀವಿ. ಎಲ್ಲೆಲ್ಲಿ ಶೂಟ್? ಬೆಂಗಳೂರಲ್ಲಿ. ಸದ್ಯಕ್ಕೆ ಬೆಂಗಳೂರಲ್ಲಿ, ಬೇರೆ ಎಲ್ಲಾದರೂ ಶೂಟಿಂಗ್ ಇದ್ದರೆ ಆಮೇಲೆ ಹೇಳ್ತಾರೆ, ಬಟ್ ಸದ್ಯಕ್ಕೆ ಬೆಂಗಳೂರು. ನಾಳೆಯಿಂದನೇ ಸ್ಟಾರ್ಟ್ ಮೇಡಮ್. ಮತ್ತೆ ಇದು ಬೇರೆ ಆರ್ಟಿಸ್ಟ್ ಯಾರ್ಯಾರು ಇದ್ದಾರೆ ಸಿನಿಮಾದಲ್ಲಿ? ಆ್ಯಕ್ಚುಲಿ ಪೂರ್ತಿ ಸಿನಿಮಾದಲ್ಲಿ ಕ್ಯಾರಿ ಆಗೋದೇ ನಾನು, ಕೋಮಲ್ ಸರು. 90% ಆಫ್ ದ ಸಿನಿಮಾ. ಆ 10% ಬೇರೆ ಆರ್ಟಿಸ್ಟ್ ಇದ್ದಾರೆ. ಐ ಡು ನಾಟ್ ನೋ ಫೈನಲೈಸ್ ಆಗಿದೆಯಾ ಏನು ಗೊತ್ತಿಲ್ಲ. ಅದು ಐ ತಿಂಕ್ ನಮ್ಮ ಡೈರೆಕ್ಟರ್ ಹತ್ರ ಕೇಳಿದ್ರೆ ಚೆನ್ನಾಗಿರುತ್ತೆ. ಬಟ್ ಆಸ್ ಆಫ್ ನಾವ್ ಐ ನೋ ದಟ್ ಥ್ರೂ ಔಟ್ ದ ಸಿನಿಮಾ ನಾನು ಕೋಮಲ್ ಸರ್ ಕ್ಯಾರಿ ಆಗ್ತಾನೆ ಇರ್ತೀವಿ. ಇದು ಬಿಟ್ಟು ಬೇರೆ ಸಿನಿಮಾ ಏನಾದರೂ ಶೂಟಿಂಗ್ ಇದೆಯಾ ಮೇಡಮ್ ನಿಮ್ಮದು? ಇವಾಗ ಶುಗರ್ ಫ್ಯಾಕ್ಟ್ರಿ ರೆಡಿ ಇದೆ ರಿಲೀಸ್ಗೆ, ಗರಡಿ ಮುಗೀತು. ಮಿಸ್ಟರ್ ನಟ್ವರ್ಲಾಲ್ ಅಂತ ಇನ್ನೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾಯಿದ್ದೀನಿ, ಅದು ಮೊನ್ನೆ ಟೀಸರ್ ಲಾಂಚ್ ಆಯಿತು. ಆಮೇಲೆ ಮಾದೇವ ನಂದು ವಿ ಪಿ ಸರ್ದು ಮತ್ತು ಪೇರ್ ಆಗಿ ಬರ್ತಾಯಿದ್ದೀವಿ. ಸೊ ಮಾದೇವ ಶೂಟಿಂಗ್ ನಡೀತಾ ಇದೆ, ನಂದು ವಸಿಷ್ಠದು ತಲವಾರ್ ಪೇಟೆ ನಡೀತಾ ಇದೆ, ಆ್ಯಂಡ್ ಬೇರೆ ಯಾವುದಿದೆ, ಓ ಬುದ್ಧಿವಂತ ಟೂ ಇದೆ ನಂದು ವಿ ಪಿ ಸರ್ದು, ಆ್ಯಂಡ್ ರೋಲೆಕ್ಸು ಅಷ್ಟೇ ಐ ಥಿಂಕ್, ಕಪಲ್ ಅಷ್ಟೇ. ಹಾಂ ಅಷ್ಟೇ. ಸರೋಜ್ನಿ ನಾಯ್ಡು ಅಷ್ಟೇ. ಅಷ್ಟೇ ಅಂತಿಲ್ಲ ಮೇಡಮ್, ಎಷ್ಟೊಂದು ಸಿನಿಮಾ ಇದೆ ಅದು ಅಂದರೆ ಕ್ಯಾರಿ ಆಗ್ತಾ ಬಂದಿರೋ ಸಿನಿಮಾಗಳು. ಇವಾಗ ಶೆಡ್ಯೂಲ್ ಎಲ್ಲ ಒಂದೇ ಟೈಮಲ್ಲಿ ಇದೆಯಾ ಬೇರೆ ಬೇರೆ ಟೈಮಲ್ಲಿ ಇದೆಯಾ? ಇಲ್ಲ ಸಿ, ಇವಾಗ ಶುಗರ್ ಫ್ಯಾಕ್ಟ್ರಿ ಇದು ಏನದು ಗರಡಿ ಎಲ್ಲ ಮುಗೀತು, ಗರಡಿನೂ ಮೊನ್ನೆ ಮುಗೀತು. ಸೊ ನಟ್ವರ್ಲಾಲ್ ಮುಗೀತು, ಬೇರೆದೆಲ್ಲ ಶೂಟಿಂಗ್ ನಡೀತಾ ಇದೆ. ಸರೋಜ್ನಿ ನಾಯ್ಡು, ನಟ್ವರ್ಲಾಲು ಎಲ್ಲ, ಮಾದೇವ ನಡೀತಾ ಇದೆ. ಇದು ಎಷ್ಟು ದಿನ ಆಗ್ಬೋದು ಅಂತ ಶೆಡ್ಯೂಲ್ ಹೇಳಿದ್ದಾರೆ ಮೇಡಮ್? ಯಾವುದು ಶೂಟಿಂಗ್ ಇದು? ಇದು ನನ್ನ ಪೋರ್ಷನ್ನು ಒಂದು 25 ಡೇಸ್ ಬರುತ್ತೆ, 25 ದಿನ ಬರುತ್ತೆ. ದರ್ಶನ್ ಸರ್, ಕ್ರಾಂತಿ ಸಿನಿಮಾ ರಿಲೀಸ್ ಆಗಿದೆ, ನೀವೆಲ್ಲಾದರೂ ನೋಡೋಕ್ಕೆ? ಖಂಡಿತ, ಇವತ್ತು ರಾತ್ರಿ ನನಗೆ ಇವತ್ತೇ ರಿಲೀಸ್ ಆಗಿದ್ದು, ಬೆಳಿಗ್ಗೆ ಆಗಲಿಲ್ಲ, ಮುಹೂರ್ತ ಇತ್ತು, ಇವತ್ತು ನೈಟ್ ಎಲ್ಲರೂ ಹೋಗ್ತಾ ಇದ್ದೀವಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.